ಬರೋಬ್ಬರಿ 1 ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಾಣಗೊಂಡ ವಿರಾಜಪೇಟೆಯ ಆರ್ಜಿ ಪೆರಂಬಾಡಿಯ ವಾಲ್ಮೀಕಿ ಭವನ ಉದ್ಘಾಟನೆಗೊಂಡು 3 ವರ್ಷಗಳಾದರೂ ಉಪಯೋಗಕ್ಕೆ ಬಾರದೆ ಕಾಡುಪಾಲಾಗಿದೆ. ಕಳೆದ 7 ವರ್ಷಗಳ ಹಿಂದೆ ವಿರಾಜಪೇಟೆ ಸಮೀಪದ ಆರ್ಜಿ ಗ್ರಾಮ ಪಂಚಾಯಿತಿಗೆ ಸೇರಿದ ಸರ್ಕಾರಿ ಜಾಗದಲ್ಲಿ ಸುಮಾರು 1 ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಾಣ ಕಾರ್ಯ ಆರಂಭಗೊಂಡು ಗುತ್ತಿಗೆದಾರರು ಉತ್ತಮ ಸುಸಜ್ಜಿತ ಕಟ್ಟಡ ನಿರ್ಮಾಣ ಮಾಡಿದರು. ಅಂದಿನಿಂದ ಇಂದಿನವರೆಗೂ ಈ ಸಭಾಂಗಣದಲ್ಲಿ ಯಾವುದೇ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳುವಲ್ಲಿ ಜಿಲ್ಲಾಡಳಿತ ಸಂಪೂರ್ಣ ವಿಫಲಗೊಂಡಿದೆ. ಅಲ್ಲದೆ ಇದರ ನಿರ್ವಹಣೆಯನ್ನು ಯಾರು ಮಾಡ್ತಾರೆ ಅಂತ ಇದುವರೆಗೂ ನಾಗರಿಕರಿಗೆ ಯಾವುದೇ ಮಾಹಿತಿ ಇಲ್ಲ. ಈ ಸುಂದರವಾದ ಪರಿಸರದಲ್ಲಿ ಒಂದು ಒಳ್ಳೆಯ ಸುಸಜ್ಜಿತ ಕಟ್ಟಡ ಮತ್ತು ಸಭಾಂಗಣ ಇರುವುದೇ ಸಾರ್ವಜನಿಕ ಹಬ್ಬ ಆಚರಣಾ ಸಮಿತಿಗೆ ಅರಿವಿಲ್ಲ. ಒಟ್ಟಾರೆ ಈ ಕಟ್ಟಡವನ್ನು ನಿರ್ಲಕ್ಷ್ಯ ಮಾಡಿದಲ್ಲಿ ಪುಂಡ ಪೋಖರಿಗಳ ತಾಣವಾಗಲಿದೆ. ವಾಲ್ಮೀಕಿ ಭವನದ ಇದರ ಔಚಿತ್ಯವಾದರೂ ಏನು ಎಂಬುದನ್ನು ತಾಲೂಕು ಆಡಳಿತವೇ ಉತ್ತರಿಸಬೇಕಾಗಿದೆ. ಮಹರ್ಷಿ ವಾಲ್ಮೀಕಿ ಭವನ ನೋಡುಗರ ಗಮನ ಸೆಳೆಯುತ್ತೆ. ಆದರೆ ಕಟ್ಟಡದ ಕಾಂಪೌಂಡನ್ನು ಪ್ರವೇಶ ಮಾಡಿದರೆ ಅಲ್ಲಿಯ ದುಸ್ಥಿತಿಯ ದರ್ಶನವಾಗುತ್ತೆ. ಕೋಟಿಗಟ್ಟಲೆ ಸರ್ಕಾರಿ ಅನುದಾನ ಸುರಿದರೂ ಭವನ ಬಳಕೆಗೆ ಸಾಧ್ಯವಾಗ್ತಾ ಇಲ್ಲ. ಆರ್ಜಿಯಲ್ಲಿ ನಿರ್ಮಿಸಲಾಗಿರುವ ವಾಲ್ಮೀಕಿ ಭವನ ಅವೈಜ್ಞಾನಿಕವಾಗಿ ನಿರ್ಮಾಣಗೊಂಡಿದೆ. ತಾಲೂಕು ಮಟ್ಟದಲ್ಲಿ ವಾಲ್ಮೀಕಿ ಜಯಂತಿ ಆಚರಣೆ ಅರ್ಥಪೂರ್ಣವಾಗಿ ಇಲ್ಲಿ ಆಚರಿಸಬೇಕಾಗಿತ್ತು. ಆದರೆ ವಾಲ್ಮೀಕಿ ಜಯಂತಿ ಎಂದು ಕೂಡ ಈ ಕಟ್ಟಡಕ್ಕೆ ಈ ಭವನಕ್ಕೆ ಬೀಗ ಜಡಿಯಲಾಗಿದೆ. ಸೊ ವಾಲ್ಮೀಕಿ ಭವನ ಅಂತ ಹೇಳೋದು, ಇದು 1/2 ಎಕರೆ ಜಾಗದಲ್ಲಿ ಸರ್ಕಾರದಿಂದ ಒಂದು ವಾಲ್ಮೀಕಿ ಭವನ ಅಂತೇಳಿದ್ದು ಕಟ್ಟಿದ್ದಾರೆ. ಇದರದು ಅಂದಾಜು ಮೊತ್ತ ಅಂತೇಳಿ ಹಾಕಿದ್ದಾರೆ, 1 ಕೋಟಿ ಖರ್ಚು ಮಾಡಿದ್ದಾರೆ. 1 ಕೋಟಿ ಖರ್ಚು ಮಾಡಿಬಿಟ್ಟು ಸುಮಾರು ಅಂತ ಹೇಳಿದ್ರೆ ಒಂದು 7-8 ವರ್ಷ ಆಯಿತು ಓಪನ್ ಆಗಿಬಿಟ್ಟು. ವಾಲ್ಮೀಕಿ ಜಯಂತಿ ಇವತ್ತು ನಡೀತಾ ಉಂಟು. ಈ ವಾಲ್ಮೀಕಿ ಜಯಂತಿಯನ್ನು ಎಲ್ಲೆಲ್ಲೂ ಆಚರಣೆ ಮಾಡ್ತಾಯಿದ್ದಾರೆ. ಇಷ್ಟು ದೊಡ್ಡ ದುಡ್ಡು ಸರ್ಕಾರ ಖರ್ಚು ಮಾಡಿಬಿಟ್ಟು ಇಷ್ಟು ದೊಡ್ಡ ಬಿಲ್ಡಿಂಗ್ ಕಟ್ಬಿಟ್ಟು ಆ ವಾಲ್ಮೀಕಿ ಜಯಂತಿನ ಇಲ್ಲೇ ಆಚರಣೆ ಮಾಡ್ಬೋದಿತ್ತು ಅವರಿಗೆ. ಇನ್ನು ಮುಂದೆ ಆದರೂ ಅವ್ರು ಎಚ್ಚೆತ್ತುಕೊಂಡು ಇಂಥ ಒಂದು ಭವನದಲ್ಲಿ ವಾಲ್ಮೀಕಿ ಜಯಂತಿಯನ್ನು ಆಚರಿಸಿ ಅಂತೇಳಿ ನಾವು ಗ್ರಾಮಸಭೆಗೆ ಒತ್ತಾಯಿಸ್ತಾ ಇದ್ದೀವಿ. ಶ್ರೀ ವಾಲ್ಮೀಕಿಯವರ ಹೆಸರಿನಲ್ಲಿ ಒಂದು ಭವನ ಕಟ್ಟಿದ್ದಾರೆ, ಆದರೆ ಅವರ ಹೆಸರಿಗೆ ಧಕ್ಕೆ ತರುವಂಥ ಕೆಲಸನ ನಮ್ಮ ತಾಲೂಕು ಆಡಳಿತದವರು ಮಾಡ್ತಾ ಇದ್ದಾರೆ. ಇನ್ನು ಮುಂದೆ ಆದರೂ ಎಚ್ಚೆತ್ತುಕೊಂಡು ಇದನ್ನು ಕರೆಕ್ಟಾಗಿ ಮಾಡ್ಕೊಂಡು ಹೋಗಲಿ ಅಂತೇಳಿ ನಾವು ಒತ್ತಾಯಿಸ್ತಾ ಇದ್ದೀವಿ.